ಕೆಲವು ಸ್ನೇಹಿತರು ಹೇಳ್ತಾರೆ 70,000 ಜನರನ್ನು ಕೊಂದ, 40,000 ಜನರನ್ನು ಮತಾಂತರ, 80,000 ಜನರನ್ನು ಎಳ್ಕೊಂಡು. ಹಾಗಾದ್ರೆ ಎದಕ್ಕೆ ಜನಸಂಖ್ಯೆ ಇಟ್ಟಿರ್ಬೇಕು? ಇವೆಲ್ಲ ಸುಳ್ಳು ಕಟ್ಟಿದ ಕತೆ, ಕಟ್ಟಿದ ಕತೆ. ಟಿಪ್ಪು ಸುಲ್ತಾನರು ಹಿಂದೂ ಧರ್ಮದ ವಿರೋಧಿ. ಶೃಂಗೇರಿ ಹಿಂದೂಗಳ ಪರಮ ಪರಮೋಚ್ಚ ಮಠ. ಅಲ್ಲಿಗೆ ಶತ್ರುಗಳು ಧಾವಿಸಿದಾಗ ಮಹಾಸ್ವಾಮಿಗಳು ಟಿಪ್ಪು ಹೋಗಬೇಕಾಗ್ತದೆ. ನಮ್ಮ ಶೃಂಗೇರಿಯ ದೇವಸ್ಥಾನ, ಶೃಂಗೇರಿಯ ಧರ್ಮಪೀಠ ಸಂಕಟಕ್ಕೆ ಒಳಗಾಗಿದೆ. ಶತ್ರುಗಳಿಂದ ಆವರಿಸಿದ್ದೇವೆ, ಬಂದು ನಮ್ಮನ್ನು ಕಾಪಾಡಬೇಕು ಅಂತ ಕಾರ್ಯ. ಯಾರು ಧರ್ಮಾಧಿಕಾರಿಗಳು ಟಿಪ್ಪು ಸುಲ್ತಾನ್ ಬರ್ತಾರೆ, ಅವರನ್ನ ಈ ಪೀಡನೆಯಿಂದ ತಪ್ಪಿಸ್ತಾರೆ, ಶೃಂಗೇರಿ ಮಠವನ್ನು ರಕ್ಷಣೆ ಮಾಡ್ತಾರೆ. ಶೃಂಗೇರಿ ಮಠ ಹಿಂದೂ ಧರ್ಮದ ಮಠವಾಗಿದೆ, ಅದನ್ನು ರಕ್ಷಣೆ ಮಾಡ್ತೀವಿ ಟಿಪ್ಪು ಸುಲ್ತಾನ್. ಹಾಗಾಗಿ ಇವತ್ತಿಗೂ ಕೂಡ ಟಿಪ್ಪು ಸುಲ್ತಾನ್ಗಳು ಧರ್ಮಾಧಿಕಾರಿಗಳಿಗೆ ಬರೆದ 32 ಪತ್ರಗಳು ಕನ್ನಡದಲ್ಲಿ ಕೇಳಿಸಬೇಕಾಗಿರುವ ಪರಿಶೀಲಿಸಿದ. ಹಾಗಾಗಿ ಟಿಪ್ಪು ಸುಲ್ತಾನ್ ಧರ್ಮದ ಪರವೂ ಇದ್ದವರು, ಜನ ಪರವೂ ಇದ್ದವರು, ಆಡಳಿತ ಇಲ್ಲವರು. ಹಾಗಾಗಿ ಟಿಪ್ಪು ಸುಲ್ತಾನ್ ಬಗ್ಗೆ ಸುಖಾಸನ್ನು ಕೇಳಿದ್ರು ಮಾತಾಡ್ತೀವಿ, ಅದೇನು ಸರಿಯಾಗುವುದಿಲ್ಲ, ಒಳ್ಳೆಯದು. ವಿಸ್ತಾರ ನ್ಯೂಸ್, ನಿಖರ ಜನಪರ.